ಕಟ್ಲಿಪುರ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಗಾಯತ್ರಿ ಜಯರಾಮರು, ನಮ್ಮ ನೆಚ್ಚಿನ ನಾಯಕರಾದ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಡೀ ವಿಶ್ವದಲ್ಲಿ ವಿಶ್ವವನ್ನೇ ನೋಡೋಷ್ಟು ನಮ್ಮ ಪ್ರಧಾನಮಂತ್ರಿ ಆದಮೇಲೆ, ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಇಡೀ ವಿಶ್ವನೇ ನೋಡೋಷ್ಟು ಇದು ಮಾಡಿದ್ದಾರೆ. ಬಟ್ ಇಡೀ ವಿಶ್ವದಲ್ಲಿ ಎಲ್ಲ ಕಡೆಯೂ ಇಡೀ ವಿಶ್ವ, ಆಸ್ಟ್ರೇಲಿಯಾ ಆಗಲಿ ಅಮೇರಿಕಾ ಆಗಲಿ, ಆ ರೀತಿ ನಮ್ಮ ದೇಶನ ಇದು ಮಾಡೋಣ ಅಂದ್ಬಿಟ್ಟು ಇದು ಮಾಡಿದ್ದಾರೆ, ಅಭಿವೃದ್ಧಿ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಮತ್ತು ಜಿ ಎಸ್ ಟಿ ಸಿ ಎಸ್ ಟಿನೂ ಅದು ಎಲ್ಲರಿಗೂ ಅನುಕೂಲವಾದಷ್ಟು ಒಂದು ಇದು ಮಾಡಿದ್ದಾರೆ. ಎಲ್ಲರೂ ಬ್ಲ್ಯಾಕ್ ಮನಿ, ಯಾವುದೇ ಬ್ಲ್ಯಾಕ್ ಮನಿ ಇಲ್ಲದೇ ಇದ್ದಂಗೆ ತಡೆಗಟ್ಟಣ ನಮ್ಮ ದೇಶ ಮುಂದುವರಿಲಿ, ಎಲ್ಲರೂ ಒಂದು ವೈಟ್ ಆಗಿರಲಿ ಅಂದ್ಬಿಟ್ಟು ಅದೊಂದು ಇದು ಮಾಡಿದ್ದಾರೆ. ಮತ್ತು ನದಿ ಜೋಡಣೆ ಮಾಡ್ತಾಯಿದ್ದಾರೆ. ಈಗ ಎಷ್ಟೋ ಲಕ್ಷ ಕೋಟಿ ಬಜೆಟ್ ಬೇಕಾಗುತ್ತೆ, ಅದನ್ನು ನದಿ ಜೋಡಣೆಯನ್ನು ಮಾಡ್ತಾಯಿದ್ದಾರೆ. ಬಟ್ ಅದನ್ನು ಅವ್ರ ಸಾಧನೆನ ನಾವು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಕೋರಿ ಕಟ್ಲಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಆರ್ ಗಾಯತ್ರಿ ಜಯರಾಮರು ಶುಭಾಶಯಗಳು ಕೊಡ್ತಾಯಿದ್ದಾರೆ. ಎಲ್ಲ ಜನಕ್ಕೆ ಅನುಕೂಲ ಆಗಿದೆ, ಯಾಕಂದರೆ ಇಲ್ಲಿ ದೇಶದಲ್ಲಿ ಎಲ್ಲರೂ ಶ್ರೀಮಂತ ಅಂತ ಹೇಳೋಕ್ಕಾಗಲ್ಲ. ಬಡತನದಲ್ಲಿರೋರು ಪಾಪ ಕೂಲಿ ಮಾಡೋರಿಗೆ ಆ ಥರ ಅನುಕೂಲ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತ್ರ ಕೂಲಿ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗೋರು ಇಂಥವರೇ ಹಾರ್ಟ್ ಅಟ್ಯಾಕ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಒಂದು ಕೂಲಿ ಮಾಡೋರಿಗಾಗಲಿ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಒಂದು ಅನುಕೂಲ ಮಾಡಿಕೊಟ್ಟವ್ರೆ ತುಂಬ ಚೆನ್ನಾಗಿದೆ, ಅದು ಪ್ರಾಜೆಕ್ಟ್ ಚೆನ್ನಾಗಿದೆ, ಯೋಜನೆ ಉತ್ತಮವಾದಿದೆ. ಬಟ್ ಏನಂದರೆ ನಾವೂ ಅಷ್ಟೇ, ಯಾರು ಸೂರಿಲ್ಲದೆ ಇರೋರು ಮನೆ ಹುಡುಕಿ ನಾವೂ ಎಲ್ಲ ನಮ್ಮ 11 ಹಳ್ಳಿ ಏನಿದೆ 11 ಹಳ್ಳಿಲಿ ಗುರುತಿರಬಾರ್ದು ಅಂದ್ಬಿಟ್ಟು ನಾವು ಹುಡುಕಿ ಲೋನ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಬಡ್ಜೆಟು 1.5 ಲಕ್ಷ ಕೊಟ್ಟರು ಸ್ವಲ್ಪ ನಮ್ಮ ಕೈಯಿಂದ ಹಾಕಿ ನಾವು ರೆಡಿ ಮಾಡ್ತಾಯಿದ್ವಿ. ಎಲ್ಲ ಕಡೆಯೂ ಸ್ವಲ್ಪ ಕಟ್ಕೊಳಕ್ಕಾಗದೇ ಇದ್ದರೆ ನಾವೇ ಕಟ್ಸ್ಕೊಡ್ತಾಯಿದ್ದೀವಿ ಅದನ್ನೆಲ್ಲ. ನಮ್ಮ ಆಲ್ಮೋಸ್ಟ್ ನಾವು ಇದು ಮಾಡಿದ್ದೀವಿ ಎಲ್ಲ ಊರುಗಳಲ್ಲಿ, ಯಾವುದೇ ಒಂದು ಕಾಲುವೆ ಆಗಲಿ, ರೋಡ್ಸ್ ಆಗಲಿ, ಕಾಂಕ್ರೀಟ್ ರೋಡ್ಸ್ ಆಗಲಿ, ಯಾವುದೇ ಒಂದು ರೋಡ್ ಆಗಲಿ, ಎಲ್ಲ ಆಲ್ಮೋಸ್ಟು ಒಂದು 80% ಕೆಲಸ ಮಾಡಿದ್ವಿ ನಾವು ಬಂದಮೇಲೆ. ಇನ್ನೂ 20% ಕೆಲಸ ಇದೆ ಮಾಡಬೇಕು ಅಂತ ಈಗ ಮಾಡೋಕ್ಕೆ ರೆಡಿ ಇದ್ದೀವಿ. ಈ 15 ಕೋಟಿ 20 ಲಕ್ಷ ಆಗಿದೆ ಕೇಂದ್ರ ಸರ್ಕಾರದಿಂದ ಕಗ್ಲಿಪುರ ರೋಡ್ದು. ಬಟ್ ಆದರೆ ಅಷ್ಟು ಪೇಮೆಂಟಲ್ಲಿ ಇವರು ಆ ರೋಡ್ನ ಇನ್ನೂ ಅನುಕೂಲವಾಗಿ ಮಾಡಿಲ್ಲ. ಆದರೂ ನಾವು ಎಲ್ಲ ಕಡೆ ಅರ್ಜಿ ಕೊಟ್ಟಿದ್ದೀವಿ ಆಲ್ರೆಡಿ. ಈಗ ತಿರ್ಗಾ ಕೆಲಸ ಶುರು ಮಾಡಿದ್ದಾರೆ, ಅದೇ ಕೆಲಸ ಶುರು ಮಾಡಿದರೆ ಅಲ್ಲೆಲ್ಲ ಮರ ತೆಗಿಬೇಕಾಗಿತ್ತು, ಯಾಕಂದರೆ ಆಕ್ಸಿಡೆಂಟು ಪೊಸಿಷನ್ ಇದ್ದಾಗ ಮರ ಫಾರೆಸ್ಟರ್ ಹತ್ರನೂ ಮಾತಾಡಿದ್ದೀವಿ, ಈಗ ತೆಗೆ ಕೇಳಿದ್ದಾರೆ, ತೆಗಿಸ್ತೀನಿ ಅಂತ ಇದು ಮಾಡಿದ್ದಾರೆ. ಕಾಂಕ್ರೀಟೂ ಕೆಲಸ ಮಾಡ್ತಾಯಿದ್ದಾರೆ ಕಾಂಕ್ರೀಟ್. ಈಗ ಅದು ಒಳ್ಳೆ ಯೋಜನೆ, ಬಟ್ ರೋಡ್ಸ್ ಇವಾಗ ಚೆನ್ನಾಗಿ ಮಾಡಿಲ್ಲ ಅವರು ಆಲ್ರೆಡಿ. ಆದರೂ ನಾವು ಅದನ್ನ ನೋಟಿಸ್ ಕೊಟ್ಟು ಈಗ ತಿರ್ಗಾ ಶುರು ಮಾಡಿದ್ದಾರೆ ಕೆಲಸ ಮಾಡೋಕ್ಕೆ. ನನ್ನ ಹೆಸರು ನಾಗರಾಜ್ ಅಂತ, ಭಾರತೀಯ ಜನತಾ ಪಕ್ಷದ ಬೇರು ಮಟ್ಟದ ಕಾರ್ಯಕರ್ತ. ನಮ್ಮ ಪತ್ನಿಯವರು ಕಗ್ಲಿಪುರ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ, 2.5 ವರ್ಷದಿಂದ ಆಯ್ಕೆಯಾಗಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಈಗಾಗಲೇ ಸಾಕಷ್ಟು ನಮ್ಮ ಹಳ್ಳಿಗಳಿಗೆ ಬಹಳ ಇತಿಹಾಸದಲ್ಲಿ ಯಾವತ್ತೂ ಹಮ್ಮಿಕೊಳ್ಳದಂಥ ಅಭಿವೃದ್ಧಿ ಕಾರ್ಯಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಹಮ್ಮಿಕೊಂಡು ಮಾಡಿ ಒಂದು ಹಂತಕ್ಕೆ ಮುಗಿಸಿದ್ದೀವಿ. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಶುದ್ಧ ಕುಡಿಯೋ ನೀರು ಪ್ರತಿ ಗ್ರಾಮಕ್ಕೂ, ಮತ್ತು ಶಾಲೆಗಳಿಗೆ ವ್ಯವಸ್ಥಿತವಾದ ಚರಂಡಿ ವ್ಯವಸ್ಥೆ, ಮತ್ತು ಗ್ರಾಮ ನೈರ್ಮಲ್ಯನ ಕಾಪಾಡೋದ್ರಲ್ಲಿ ಆಗ್ಬೋದು. ಕಸದ ಗಾಡಿನ ಏನು 3 ಕಸದ ಗಾಡಿನ ಒಂದು ಟಾಟಾ ಎಸ್ ಗಾಡಿ ತಗೊಂಡು ಪ್ರತಿ ಗ್ರಾಮಕ್ಕೂ ಮನೆಮನೆಗೆ ಹೋಗಿ ಬೆಳಗಿನ ಹೊತ್ತು ಕಸನ ಸಂಗ್ರಹಿಸ್ಕೊಂಬರುವಂಥ ಕಾರ್ಯಕ್ರಮ ಆಗಿರ್ಬೋದು. ಮತ್ತು ಒಳಚರಂಡಿಗಳು ಎಲ್ಲೆಲ್ಲಿ ಚರಂಡಿಗಳು ಅವ್ಯವಸ್ಥೆ ಆಗಿತ್ತು ಅದನ್ನೆಲ್ಲ ಸರಿಪಡಿಸೋದಾಗ್ಬೋದು. ಮತ್ತು ಬೀದಿ ದೀಪದ ಏನು ಮೊದಲಿನ ಕಾಲದಿಂದ ಇತ್ತು ಆ ಟ್ಯೂಬ್ಲೈಟ್ ಸಿಸ್ಟಮ್ ತೆಗ್ದು ಯಾವುದೇ ರಿಪೇರಿ ಬರ್ದಂಗೆ 2 ವರ್ಷ ಆದ್ರೂ ಯಾವುದೇ ಒಂದು ಸಣ್ಣ ಪುಟ್ಟ ರಿಪೇರಿ ಬರ್ದಂಗೆ ಒಳ್ಳೆ ಬೀದಿ ದೀಪದ ವ್ಯವಸ್ಥೆ, ಚರಂಡಿ ಬೀದಿ ದೀಪ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಮಾದರಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಿರ್ವಹಣೆ ಮಾಡಿದ್ದೀವಿ. ಮತ್ತು ಶೌಚಾಲಯದ ವಿಚಾರ ಬಂದಾಗ ನಮಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿಯಿಂದ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಇಡೀ ಕಗ್ಲಿಪುರ ಗ್ರಾಮ ಪಂಚಾಯತಿ ಕೇವಲ 6 ಮನೆಗಳಿಗೆ ಮಾತ್ರ ಶೌಚಾಲಯ ಇರಲಿಲ್ಲ, ಅದನ್ನು ತತ್ಕ್ಷಣದಲ್ಲೇ ನಿರ್ಮಿಸಿಕೊಟ್ಟು ನಾವು ಶೌಚಾಲಯ ಬಹಿರ್ದೇಶ ಮುಕ್ತ ಗ್ರಾಮ ಪಂಚಾಯತಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀವಿ. ಸನ್ಮಾನ್ಯ ಭಾರತ ದೇಶದ ಇತಿಹಾಸ ಪ್ರಸಿದ್ಧ ಪ್ರಧಾನಮಂತ್ರಿ ಸನ್ಮಾನ್ಯ ಪಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕಕ್ಕೆ 2 ಕೊಡುಗೆಗಳನ್ನು ನೀಡಿದ್ದಾರೆ. ನಮ್ಮ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆರಿಸಿ ಹೋಗಿರುವಂಥ ನಿರ್ಮಲಾ ಸೀತಾರಾಮರವರಿಗೆ ಸ್ವತಂತ್ರವಾಗಿ ಇದೇ ಪ್ರಥಮ ಬಾರಿಗೆ ಮಹಿಳೆಯೊಬ್ಬರಿಗೆ ರಕ್ಷಣಾ ಖಾತೆಯನ್ನು ನೀಡಿ ನಮ್ಮ ಕರ್ನಾಟಕದ ಘನತೆಯನ್ನು ಹೆಚ್ಚಿದ್ದಾರೆ. ಅದೇ ರೀತಿ 5 ಬಾರಿ ಕೆನರಾ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಆರಿಸಿ ಬಂದು ಯುವಕರ ಅಜೆಂಡಾ ಆಗಿರುವ, ಯುವಕರ ಮುಖಂಡ ಆಗಿರುವ, ಮತ್ತು ಸಂಘದ ಸ್ವಚ್ಛ ಕಾರ್ಯಕರ್ತರು, ಆಮೇಲೆ ಭವಿಷ್ಯದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ಖಾತೆಯನ್ನು ನೀಡಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮ್ ಹಾಗೂ ಅನಂತಕುಮಾರ್ ಹೆಗಡೆ ಅವರಿಗೆ 2
ಉನ್ನತ ಸ್ಥಾನವನ್ನು ನೀಡಿ ಸಚಿವ ಸ್ಥಾನವನ್ನು ನೀಡಿ ಗೌರವಿಸಿರುವುದಕ್ಕೆ ಕರ್ನಾಟಕದ ಸಕಲ ಜನತೆ ಪರವಾಗಿ ಕಗ್ಲಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅನಂತ ಅನಂತ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈ ದೇಶದಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಅನ್ನೋ ಮೂರು ಅಸ್ತ್ರಗಳಿಂದ 70 ವರ್ಷ ಈ ದೇಶ ನಾಡಿದವರು ನಿಜವಾಗೂ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ್ರಿಗೆ ಯಾವುದೇ ಶಾಶ್ವತವಾದ ಅನುಕೂಲವನ್ನು ಮತ್ತು ಜೀವನವನ್ನು ನೀಡಿಲ್ಲ. ಇವತ್ತು ದಿನ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನು ಹಿಂದುಳಿದವ್ರಿಗೆ ದಲಿತರು ಅಲ್ಪಸಂಖ್ಯಾತರು ಅಂತ ಏನು ಬಬ್ಬೆ ಹೊಡಿತಾ ಇದ್ರು. ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಕ್ಷ ರಾಮನಾಥ್ ಕೋವಿಂದ್ ಅನ್ನೋ ಒಬ್ಬ ಸಾಮಾನ್ಯ ದಲಿತ ಪ್ರಜೆಯನ್ನು ಈ ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಸ್ಥಾನದಲ್ಲಿ ಕೂರಿಸಿ ಮತ್ತು ಒಬ್ಬ ರೈತನ ಮಗನನ್ನು ಆಂಧ್ರದ ಸನ್ಮಾನ್ಯ ನಮ್ಮ ವೆಂಕಯ್ಯ ನಾಯ್ಡು ಅವ್ರನ್ನ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಕೂರಿಸಿ ಈ ದೇಶದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಯಾರ ಪರನೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ, ಈ ದೇಶದ ಸರ್ವಾಂಗೀಣ ಜನತೆಯ ಅಭಿವೃದ್ಧಿ ಪರ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಹಿಂದುಳಿದವರ್ಗ ಮತ್ತು ದಲಿತ ಒಬ್ಬ ಮುಖಂಡನಿಗೆ ಭಾರತದ ಅತ್ಯುನ್ನತ ರಾಷ್ಟ್ರಪತಿ ಸ್ಥಾನವಾದ ರಾಷ್ಟ್ರಪತಿ ಸ್ಥಾನವನ್ನು ನೀಡುವುದರ ಮೂಲಕ ಎಲ್ಲ ಜನರ ಅಭಿವೃದ್ಧಿ ಪರವಾಗಿ ನಾನು ಇದ್ದೀನಿ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಅವರೆಲ್ಲರ ಪರವಾಗೂ ಸಹ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ತುಂಬು ಹೃದಯದಿಂದ ಅಭಿನಂದಿಸ್ತೇನೆ. ದಲಿತ ವ್ಯಕ್ತಿ ಭಾರತ ದೇಶದ ಪ್ರಥಮ ಪ್ರಜೆಯಾಗಿ ಇವತ್ತು ಕುಂತ್ಕೊಂಡಿದ್ದಾರೆ ಅಂದರೆ ಈ ದೇಶದ ಕಾನೂನು ಮತ್ತು ಈ ದೇಶದ ಸಂವಿಧಾನಕ್ಕೆ ಅದಕ್ಕಿಂತ ಹೆಮ್ಮೆ ಪಡೋವಂಥ ವಿಷಯ ಮತ್ತೊಂದಿಲ್ಲ.